ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಪಿಲಹಳ್ಳಿ ಗ್ರಾಮದಲ್ಲಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ನೆಂಟರ ಮನೆಯಲ್ಲಿ ದೇವಿ ಕತೆ ಇತ್ತು, ಆದ್ದರಿಂದ ಬಂದಿದ್ದೀವಿ. ಬನ್ನಿ, ದೇವಿ ಕತೆ ಕೇಳಿ, ದೇವಿ ಕೃಪೆಗೆ ಪಾತ್ರರಾಗೋಣ, ಬನ್ನಿ. ಇವರು ಪ್ರತಿ ವರ್ಷ ದೇವಿ ಕತೆ ಓದಿಸ್ತಾರೆ, ಆದ್ದರಿಂದ ದೇವಿ ತನ್ನ ಮನ ಧನ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಹಾಗಾದರೆ ಬನ್ನಿ, ದೇವಿ ಕತೆ ಓದೋದಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡೋಣ. ಇವಾಗ ನಾವು ಮನೆ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಆವಾಗಲೇ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡಿ. ಇವರೇ ಕತೆ ಓದೋರು, ತುಂಬ ಚೆನ್ನಾಗಿ ದೇವಿ ಕತೆ ಓದ್ತಾರೆ ನೋಡಿ. ದೇವಿಯನ್ನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹಣ್ಣು ಹಂಪಲ ಎಲ್ಲ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಈಗ ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಪೂಜೆ ಮಾಡುತ್ತಿದ್ದಾರೆ. ದೇವಿ ಮತ್ತೊಮ್ಮೆ ಕತೆ ಓದಿಸೋದು ಎಲ್ಲ ಆರಂಭ ಆಗಿದೆ. ಇವಾಗೆಲ್ಲ ನಾವು ದೇವಿ ಕತೆ ಮುಗಿಸ್ಕೊಂಡು ಮನೆ ದೇವರಿಗೆ ಹೊರಟಿದ್ದೀವಿ. ಆ ದೇವ್ರು ಯಾವುದಂದ್ರೆ ಕಣ್ಣೆ ಮರದ ಈರಪ್ಪ ಅಂತ. ಹೊಯ್ಸಲುಗಟ್ಟೆ ಹತ್ರ ಲಕ್ಕನಹಳ್ಳಿ ಅಂತ ಊರಿದೆ, ಅಲ್ಲಿದೆ. ನಾವೀಗ ಅಲ್ಲಿಗೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಬನ್ನಿ, ನೀವು ನಮ್ಮ ಜೊತೆ ನೋಡ್ಕೊಂಬರೋಣ. ಈ ದೇವರು ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಹುಳಿಯಾರೋಬಿ ಈ ಅಡ್ರೆಸ್ಸಲ್ಲಿ ಬರುತ್ತದೆ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಡಿ ಎನ್ ಸಿ ಕನ್ನಡ ಲಾಗ್ಸಿದ್ದ ನಾವು ನಮ್ಮ ಮನೆ ಕುಟುಂಬ ಸಮೇತ ಇವತ್ತು ನಮ್ಮ ಮನ್ ದೇವರಿಗೆ ಬಂದಿದ್ದೀವಿ. ಇದು ಹೊಸಲುಗಟ್ಟೆ ಅಂತ ಒಂದು ಊರಿದೆ, ಅಲ್ಲಿದೆ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸ್. ಬನ್ನಿ ಎಲ್ಲರೂ ಹೋಗೋಣ. ಫ್ರೀ ಆಗಿದ್ದಾಗ ನೀವು ಒಂದ್ಸತಿ ಬಂದೋಗಿ, ತುಂಬ ಚೆನ್ನಾಗಿದೆ. ಇದ್ರಲ್ಲ ಫ್ರೆಂಡ್ಸ್, ನಾವು ಟ್ರ್ಯಾಕ್ಟರಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಹುಡುಗರಿಗೆಲ್ಲ ಇಷ್ಟವಾಗಿರುವ ನಮ್ಮ ಭೂತಪ್ಪನ ದರ್ಶನ ತಗೊಂಡು ಒಳಗಡೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದು ಭೂತಪ್ಪ ಅಂತ. ಬನ್ನಿ ಒಳಗಡೆ ಹೋಗೋಣ. ಇದು ಗುಡಿ ತುಂಬ ಚಿಕ್ಕದಾಗಿದೆ. ಭೂತಪ್ಪ ಅಂತ ಇದು ಹೊರಗಡೆ ಒಂದಿದೆ, ಅದಕ್ಕೆ ಕೋಳಿ ಕುರಿ ಮಾತ್ರ ಕೊಯ್ತಾರೆ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಬನ್ನಿ ಫ್ರೆಂಡ್ಸ್, ಈಗ ನಾಗರ ಕಲ್ಲನ್ನು ದರ್ಶನ ತಗೊಂಡ್ಬಿಟ್ಟು ಒಳಗಡೆ ಹೋಗೋಣ. ಸ್ವಾಮಿ ಕಾಬಾಡಪ್ಪ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ನೀವು ಕೈ ಮುಕ್ಕೊಂಬಿಡಿ ನೋಡಿ ಫ್ರೆಂಡ್ಸ್. ಇಲ್ಲೂ ಬಿಲ್ಪತ್ರೆ ಗಿಡ ಅಂತ ಇದೆ. ಇದು ಈ ಎರಡು ದೇವಿರನ್ನ ಮಹಿಮೆ ಇಲ್ಲಿದೆ, ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಬಿಲ್ಪತ್ರೆ ಗಿಡ ಅದು. ದೇವಸ್ಥಾನ ದೀಪ ಸ್ತಂಭದ ಹತ್ರ ಬಂದಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ದೀಪಸ್ತಂಭ. ಮೊದಲಿರಲಿಲ್ಲ, ಇವಾಗ ರೀಸೆಂಟಾಗಿ ಮಾಡಿದ್ದಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ನೋಡ್ಕೊಂಬರೋಣ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಆದರೂ ಈ ದೇವ್ರು ಕರೆಸ್ಕೊಂಡಿದ್ದಾನೆ. ನನಗಾಗಲಿಲ್ಲ ಅಂದರೂ ಈ ಡಿ ಎನ್ ಸಿ ಕನ್ನಡ ಲಾಕ್ಸಿಗಾದರೂ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತೂ ತುಂಬ ಇಷ್ಟ ಆಯಿತು. ನನಗಾಗಲಿಲ್ಲ ಅಂದರೂ ನಮ್ಮ ಸಬ್ಸ್ಕ್ರೈಬರ್ಸ್ಗಾದ್ರೂ ಅಥವಾ ನಮ್ಮ ಕನ್ನಡ ಲಾಕ್ಸಿಗೋಸ್ಕರ ಆದರೂ ಬರಲೇಬೇಕಾಯಿತು, ಬಂದಿದ್ದೀನಿ. ಇಲ್ಲೆಲ್ಲ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀವಿ. ಇವಾಗ ನಾವು ದೇವಸ್ಥಾನದ ಒಳಗೆ ಬಂದಿದ್ದೀವಿ, ಇವಾಗ ಪೂಜೆ ಮಾಡಿಸೋದಕ್ಕೆ ಕುಂತಿದ್ದೀವಿ. ಪೂಜಾರಪ್ಪ ಬಂದು ಇವಾಗ ಪೂಜೆ ಮಾಡಿಕೊಡ್ತಾರೆ, ಅಲ್ಲಿವರೆಗೂ ವೇಟ್ ಮಾಡೋಣ.
ಇವಾಗ ನಾವೆಲ್ಲ ದೇವಸ್ಥಾನ ನೋಡಿದ್ ಮುಗಿತು, ಇವಾಗ ನಾವು ಇನ್ನೊಂದ್ ಕಡೆ ಇದೇ ದೇವ್ರಿದೆ, ಅಲ್ಲಿ ಈ ದೇವ್ರು ಜೀವ ಸಮಾಧಿ ಆಗಿರೋ ಸ್ಥಳ ಇದೆ. ಬನ್ನಿ, ಆ ಸ್ಥಳ ತುಂಬಾ ಚೆನ್ನಾಗಿದೆ, ನೋಡ್ಕೊಂಬರೋಣ. ಬನ್ನಿ, ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇವಾಗ ನಾವು ದೇವರು ಸ್ವತಃ ಜೀವ ಸಮಾಧಿ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ, ಬನ್ನಿ ನೋಡ್ಕೊಂಬರೋಣ. ಆ ಜಾಗಕ್ಕೆ ತುಂಬ ಮಹಿಮೆ ಇದೆ. ಇಲ್ಲಿ ಬರೀ ತೆಂಗಿನಕಾಯಿ ನೀರಿನಿಂದ ದೀಪ ಹಚ್ಚುತ್ತಾರೆ, ಬನ್ನಿ ತುಂಬ ಅದ್ಭುತವಾಗಿದೆ ಈ ಪವನ ನೋಡಿ ಫ್ರೆಂಡ್ಸ್. ಇವಾಗ ನಾವು ದೇವರು ಜೀವ ಸಮಾಧಿ ಆಗಿರೋ ಜಾಗಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲೇ ಜೀವ ಸಮಾಧಿ ಆಗಿರೋದು ದೇವರು ನೋಡಿ ಫ್ರೆಂಡ್ಸ್. ಇದು ಜೀವ ಸಮಾಧಿ ಆಗಿರುವ ನಮ್ಮ ದೇವರು. ಇಲ್ಲಿ ಗಂಟೆ ಐತ, ಗಂಟೆ ಐತಲ್ಲ ಅಲ್ಲಾಡ್ಸು, ಗಂಟೆ ಅಲ್ಲಾಡ್ಸು, ಅಲ್ಲಾಡ್ಸು, ಹ್ಞೂ ಅಲ್ಲಾಡ್ಸು, ಗಂಟೆ ತಾಳ ಅಲ್ಲಿ ಅಲ್ಲಾಡ್ಸು, ಹಂಗೆ ಅಲ್ಲಾಡ್ಸು, ಕೈ ಮುಗಿ ಏನಾಯ್ತು ಇತ್ಲತ್ತಿರಿಕ್ಕ ನಾಲ್ಕು ಅದು ಬೇಡ ಇದೆ ಅದು ಅಂದ ಗಂಟೆ ಅಲ್ಲಾಡ್ಸು. ಏಯ್ ಒಡಕ್ತಿ ಅಲ್ಲೇಕ್ಕ, ಒಡಕ್ತಿ ಅಲ್ಲೇಕ್ಕ, ನಿಧಾನಕ್ಕಿಕ್ಕ, ಅದು ಮುಟ್ಬೇಡ ಆವೈತಲ್ಲಿ. ಗಂಟೆ ಒಂದು ಅಳ್ಳಾಡ್ಸು, ಗಂಟೆ ಅಳ್ಳಾಡ್ಸು, ಅಳ್ಳಾಡ್ಸು, ಹ್ಞೂ ಇತ್ಲತ್ತಿರಿಕೇನು ಅಳ್ಳಾಡ್ಸು. ಏಯ್ ಬೇಡ. ಇವಾಗ ನಾವು ದೇವರು ಜೀವ ಸಮಾಧಿ ಆಗಿರೋ ಪ್ಲೇಸ್ಗೆ ಬಂದಿದ್ದೀವಿ. ಇದೇ ಗುಡಿ ನೋಡಿ, ಇದ್ರ ಕೆಳಗೇನೆ ಸಮಾಧಿ ಆಗಿರೋದು ದೇವರು. ನಾವು ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ ಇದೆ, ಇದೇ ದೇವರು ಇನ್ನೊಂದು ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅದನ್ನು ನಿಮಗೆ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲದೆಲ್ಲ ಪೂಜೆ ಮಾಡಿದ ಮುಗಿತು. ಇವಾಗ ನೆಕ್ಸ್ಟು ಇದೇ ದೇವರು ಇನ್ನೊಂದು ಹತ್ರ ಇದೆ, ಬನ್ನಿ ಅಲ್ಲಿ ಆ ದೇವರು ಹೂವ ಕೊಡುತ್ತೆ, ಹೂವು ಕೇಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬನ್ನಿ ನಿಮಗೂ ಅಲ್ಲಿ ತೋರಿಸ್ತೀವಿ ಯಾವ ಥರ ಹೂವು ಕೊಡುತ್ತೆ ಅಂತ, ನೀವೇ ಡೈರೆಕ್ಟ್ ನೋಡಿರಂತೆ ಬನ್ನಿ. ಕೊಡು ಎಲ್ಲ ಅವೇ ನಿಜ ಇನ್ನೊಂದು
ನೋಡಿ ಫ್ರೆಂಡ್ಸ್, ಇಲ್ಲೇ ಹೂವು ಕೊಡೋದು. ನಾವು ಇಲ್ಲಿಗೆ ಇವಾಗ ಹೂವು ಕೇಳಕ್ ಬಂದಿದ್ವಿ. ದೇವ್ರು ಹೂವು ಕೊಡುತ್ತೆ ಇಲ್ಲಿ, ನಮ್ಮ ಕೆಲಸ ಆಗುತ್ತೆ ಆಗಲ್ಲ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೋಬಹುದು. ಬನ್ನಿ, ನಾವು ಹೂ ಕೇಳ್ತಾ ಇದ್ದೀವಿ, ಏನಾಗುತ್ತೆ ರಿಸಲ್ಟ್ ಬನ್ನಿ ನೋಡೋಣ. ನೋಡಿ ಇವಾಗ ನನ್ನ ಮಗಳು ಹೂ ಕೇಳ್ತಾ ಕೂತ್ಕೊಟ್ಟು ಬನ್ನಿ, ಅವ್ರಿಗೆ ಏನು ರಿಸಲ್ಟ್ ಕೊಡುತ್ತೆ ನೋಡೋಣ. ಬನ್ನಿ, ನಿಮ್ ಕಣ್ಣೆದುರಿಗೆ ಕಾಣುತ್ತೆ ನೋಡಿ. ಬಿಟ್ಬಿಡು, ಇಡ್ಕೋಬಾರ್ದು. ಇವಾಗ ನಾವು ಹೂವೆಲ್ಲ ಕೇಳಿದ್ದೆಲ್ಲ ಆಯ್ತು, ನಮ್ದು ಸಕ್ಸಸ್ ಆಯ್ತು ಕೆಲ್ಸ. ಇವಾಗ ನಾವು ಬರ್ಕಣ್ಮೆ ಡ್ಯಾಮ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ, ಇಲ್ಲಿ ಊಟ ಮಾಡ್ಕೊಂಡು ಆಮೇಲೆ ನಾವು ಡ್ಯಾಮ್ ನೋಡಕ್ಕೆ ಹೋಗ್ತೀವಿ. ಬನ್ನಿ, ಫಸ್ಟ್ ಊಟ ಮಾಡೋಣ. ಹೊಟ್ಟೆ ತುಂಬಾ ಹಸಿವಾಗಿದೆ. ನೋಡಿ, ಎಲ್ರು ಊಟಕ್ಕೆಲ್ಲ ಕುಂತಿದೀವಿ. ನೋಡಿ, ನಾವು ಹೊರಗಡೆ ಊಟ ಮಾಡ್ತೀವಲ್ಲ, ಅದರಲ್ಲಿ ಸಿಗೋ ಮಜಾ, ಎಂಥ ಫೈವ್ ಸ್ಟಾರ್ ಹೋಟ್ಲಿಗೆ ಹೋದರೂ ಅಂಥ ಮಜಾ ಸಿಗಲ್ಲ. ನೋಡಿ ಎಷ್ಟು ಆನಂದ ಆಗ್ತಿದೆ ಹೊರಗಡೆ ಊಟ ಮಾಡೋದು. ನೀವೊಂದ್ಸರಿ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ. ನೋಡಿ, ಡ್ಯಾಮ್ ಹತ್ರನೇ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯ ನೋಡ್ಕೊಂಡು ಮುಂದೆ ಹೋದರೆ ಡ್ಯಾಮ್ ಸಿಗುತ್ತೆ. ಬನ್ನಿ, ಡ್ಯಾಮ್ ನೋಡೋಕ್ಕೆ ಹೋಗೋಣ. ನೋಡಿ, ಇದೆ ಕೆರೆ ಹರಿ. ಚೆನ್ನಾಗಿ ಮಳೆ ಬಂದಿದ್ರೆ ತುಂಬಿ ಉಕ್ಕಿ ಹರಿಯೋದು, ಆದರೆ ಮಳೆ ಇಲ್ಲ, ಆದ್ರಿಂದ ನೀರು ಬರ್ತಾ ಇಲ್ಲ. ಬನ್ನಿ, ಒಳಗಡೆ ಯಾವ ಥರ ನೀರಿದೆ ನೋಡೋಣ. ಯಾರು ನೋಡ ಕ್ಯಾರೆ ತೋರ್ಸು. ನೋಡಿ, ಈಗ ನಾವು ಕೆರೆ ಏರಿ ಮೇಲ್ಗಡೆ ಬಂದ್ವಿ. ನೋಡಿ, ಎಷ್ಟು ನೋಡಿದ್ರು ನೀರು ಕಾಣ್ತಾ ಇದ್ದಾವೆ. ಕೊನೆಯವರೆಗೂ ನೋಡಿ ನೀರು ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಕೆರೆ. ಬನ್ನಿ, ನೀರು ಬೀಳ್ತಾವಲ್ಲ ಕೋಡಿ ಹತ್ರ ಹೋಗೋಣ. ನೀವೊಂದ್ ಎರಡ್ ಸೀಟ್ ಬಂದ್ರೆ ಮುಗೀತು.
ಕನ್ನಡದಾಗ ಓದಿ ಕನ್ನಡ ನೋಡಿ. ಇವಾಗ ನಾವು ಕೆರೆ ಕೋಡಿ ಹತ್ರ ಬಂದಿದ್ದೀವಿ. ಆದರೆ ಮಳೆಗಾಲ ಆದಾಗ ಇಲ್ಲೆಲ್ಲ ಒಳಗಡೆ ಬಿಟ್ಕೊಳಲ್ಲ, ನೀರಿದ್ರ ಮೇಲೆ ನೀರು ಹೋಗ್ತಾ ಇರುತ್ತೆ. ಇದ್ರೊಳ ಹತ್ರ ಯಾರನ್ನು ಬಿಟ್ಕೊಳಲ್ಲ. ಇವಾಗ ನೀರು ಕಡಿಮೆ ಇರೋದ್ರಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಬೇಡ ಅಂತಿದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನಾವು ನೋಡಿ